ಇವತ್ತು ನಾಲ್ಕು ರಾಜ್ಯಗಳ ಚುನಾವಣಾ ರಿಸಲ್ಟ್ ಹೊರಬರ್ತಾ ಇದೆ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣ ಮತ್ತು ಛತ್ತೀಸ್ಗಢ ಇದು ಮಿಜೋರಾಂ ಚುನಾವಣಾ ಮತ ಎಣಿಕೆ ನಾಳೆ ನಡೆಯುತ್ತೆ ಸದ್ಯ ಈ ನಾಲ್ಕು ರಾಜ್ಯಗಳ ರಿಸಲ್ಟ್ ನೋಡಿದರೆ ಓವರ್ ಆಲ್ ಆಗಿ ಬಿ ಜೆ ಮುನ್ನಡೆಯಲ್ಲಿದೆ ಉತ್ತರ ಭಾರತದಲ್ಲಿ ಮೋದಿ ಹವಾ ಮತ್ತೊಮ್ಮೆ ವರ್ಕೌಟ್ ಆದಂತೆ ಕಾಣ್ತಾ ಇದೆ ಸದ್ಯ ಯಾವ್ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಮುನ್ನಡೆಯಲ್ಲಿದೆ ಯಾರು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ಇನ್ನೂರ ಮೂವತ್ತು ಕ್ಷೇತ್ರಗಳ ಮಧ್ಯಪ್ರದೇಶದಲ್ಲಿ ಬಹುಮತಕ್ಕೆ ಬೇಕಾಗಿರೋದು ನೂರ ಹದಿನಾರು ಸ್ಥಾನಗಳು ಸದ್ಯ ಬಿ ಜೆ ಪಿ ನೂರ ಐವತ್ಮೂರು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಅಂದರೆ ಮೆಜಾರಿಟಿ ಮಾರ್ಕನ್ನು ಬಿ ಜೆ ಪಿ ಈಗಾಗಲೇ ಕ್ರಾಸ್ ಮಾಡಿದೆ ಹೀಗಾಗಿ ಹೀಗಾಗಿ ಮತ್ತೊಮ್ಮೆ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ ಬಿ ಜೆ ಪಿ ಮಧ್ಯಪ್ರದೇಶದಲ್ಲಿ ಅಧಿಕಾರಕ್ಕೆ ಇರೋದು ಆಲ್ಮೋಸ್ಟ್ ಗ್ಯಾರಂಟಿ ಆಗಿದೆ ಇಲ್ಲಿ ಯಾವುದೇ ಡೌಟ್ ಇಲ್ಲ ಸದ್ಯ ಕಾಂಗ್ರೆಸ್ ಪಕ್ಷ ಭಾರಿ ಹಿನ್ನಡೆ ಅನುಭವಿಸ್ತಾ ಇದೆ ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲಿ ಸದ್ಯ ಎಪ್ಪತ್ತೈದು ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆ ಸಾಧಿಸಿದೆ ಮತ್ತೊಂದು ಕಡೆ ಬಿ ಜೆ ಪಿ ನೂರ ಐವತ್ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಹೀಗಾಗಿ ಭಾರಿ ಅಂತರದಲ್ಲಿ ಬಿ ಜೆ ಪಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಸದ್ಯದ ಟ್ರೆಂಡ್ ಪ್ರಕಾರ ಇನ್ನು ಇತರೆ ಅಂದರೆ ಸ್ವತಂತ್ರ ಅಭ್ಯರ್ಥಿಗಳು ಎರಡು ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದ್ದಾರೆ ಸದ್ಯದ ಟ್ರೆಂಡ್ ಪ್ರಕಾರ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿ ಆಗಿದೆ ಇನ್ನು ರಾಜಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ನೂರ ತೊಂಬತ್ತೊಂಬತ್ತು ಕ್ಷೇತ್ರಗಳಿದ್ದು ಬಹುಮತಕ್ಕೆ ಬೇಕಾಗಿರೋದು ಅಂದ್ರೆ ಮ್ಯಾಜಿಕ್ ನಂಬರ್ ನೂರು ಸದ್ಯ ಬಿ ಜೆ ಪಿ ನೂರ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ರಾಜಸ್ಥಾನದಲ್ಲಿ ಕೂಡ ಬಿ ಜೆ ಪಿ ಕ್ರಾಸ್ ಮಾಡಿದೆ ಇತ್ತ ಕಾಂಗ್ರೆಸ್ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಮುಂದೆ ಹಿಂದೆ ಇಲ್ಲಿ ಇತರೆ ಅಂದರೆ ಸ್ವತಂತ್ರ ಅಭ್ಯರ್ಥಿಗಳು ಹದಿನೈದು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ರಾಜಸ್ಥಾನದ ವಿಚಾರಕ್ಕೆ ಬರೋದಾದರೆ ರಾಜಸ್ಥಾನದಲ್ಲಿ ಯಾವಾಗಲೂ ಕೂಡ ಇಲ್ಲಿನ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳ ರೋಲ್ ತುಂಬಾ ದೊಡ್ಡದಿರುತ್ತೆ ಇರುತ್ತೆ ಒಂದು ವೇಳೆ ಬಿ ಜೆ ಪಿಗೂ ಮೆಜಾರಿಟಿ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಗೂ ಮೆಜಾರಿಟಿ ಬಂದಿಲ್ಲ ಅಂದರೆ ಅಂದರೆ ಅತಂತ್ರ ಫಲಿತಾಂಶ ಬಂದರೆ ಆಗ ಈ ಸ್ವತಂತ್ರ ಅಭ್ಯರ್ಥಿಗಳು ಕಿಂಗ್ ಮೇಕರ್ಗಳಾಗ್ತಾರೆ ಅವರ ರೋಲ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವತಂತ್ರ ಅಭ್ಯರ್ಥಿಗಳಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಸದ್ಯದ ಪ್ರಕಾರ ಇಲ್ಲಿ ಬಿ ಜೆ ಪಿ ಮುನ್ನಡೆ ಸಾಧಿಸಿದೆ ಆದರೆ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಇದು ರಾಜಸ್ಥಾನದ ವಿಚಾರಕ್ಕೆ ಬರೋದಾದರೆ ಇನ್ನು ಛತ್ತೀಸ್ಗಢದಲ್ಲಿ ಒಟ್ಟು ತೊಂಬತ್ತು ಕ್ಷೇತ್ರಗಳಿದ್ದು ಬಹುಮತಕ್ಕೆ ಬೇಕಾಗಿರೋದು ನಲವತ್ತಾರು ಸ್ಥಾನಗಳು ಸದ್ಯ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ನಲವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಬಿ ಜೆ ಪಿ ನಲವತ್ತೊಂದು ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದೆ ಹೀಗಾಗಿ ಇಲ್ಲಿ ಭಾರಿ ಫೈಟ್ ನಡೀತಾ ಇದೆ ಕೊನೆಯ ಮೂಮೆಂಟ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಸದ್ಯ ಇದುವರೆಗಿನ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ ಒಂದು ಸಲ ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಕೂಡ ಒಂದು ಹಂತದಲ್ಲಿ ಮುನ್ನಡೆ ಸಾಧಿಸಿತ್ತು ಬಳಿಕ ಮತ್ತೆ ಕಾಂಗ್ರೆಸ್ ಈಗ ಬಿ ಜೆ ಪಿಯನ್ನು ಓವರ್ಟೇಕ್ ಮಾಡಿ ಒಂದಷ್ಟು ಕ್ಷೇತ್ರಗಳಲ್ಲಿ ಲೀಡ್ ಸಾಧಿಸಿದೆ ಆದರೆ ಬರ್ತಾ ಬರ್ತಾ ನೆಕ್ಸ್ಟ್ ರೌಂಡ್ಗಳಲ್ಲಿ ಕೌಂಟಿಂಗ್ ನಡೀತಾ ಹೋದ ಹಾಗೆ ಏನು ಬೇಕಾದರೂ ಆಗ್ಬೋದು ಇಲ್ಲಿ ಯಾರು ಬೇಕಾದರೂ ಮುನ್ನಡೆ ಸಾಧಿಸ್ಬೋದು ಹಿನ್ನಡೆ ಸಾಧಿಸ್ಬೋದು ಅತಂತ್ರ ಫಲಿತಾಂಶ ಕೂಡ ಬರುವ ಸಾಧ್ಯತೆಗಳೇ ಇದೆ ಹೀಗಾಗಿ ಇಲ್ಲೂ ಕೂಡ ಅಷ್ಟೇ ಮ ಛತ್ತೀಸ್ಗಢದ ಈ ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಪೈಕಿ ಈಗ ಛತ್ತೀಸ್ಗಢ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸದ್ಯದ ಪ್ರಕಾರ ಯಾಕಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಬಿ ಜೆ ಪಿಯೇ ಮುನ್ನಡೆಯಲಿದೆ ಆದರೆ ಛತ್ತೀಸ್ಗಢದಲ್ಲಿ ಸಾಕಷ್ಟು ಫೈಟ್ ನಡೀತಾ ಇದೆ ಇನ್ನೂ ನೆರ್ರಾಶ್ರ ತೆಲಂಗಾಣದ ವಿಚಾರಕ್ಕೆ ಬರೋದಾದರೆ ನೂರ ಹತ್ತೊಂಬತ್ತು ಕ್ಷೇತ್ರಗಳಿರುವ ತೆಲಂಗಾಣದಲ್ಲಿ ಬೇಕಾಗಿರೋದು ಗೆಲ್ಲೋಕೆ ಬೇಕಾಗಿರೋದು ಅರುವತ್ತು ಸ್ಥಾನಗಳು ಮೆಜಾರಿಟಿಗೆ ಸದ್ಯ ತೆಲಂಗಾಣದಲ್ಲಿ ಕಾಂಗ್ರೆಸ್ ಈ ಮೆಜಾರಿಟಿ ಮಾರ್ಕನ್ನು ಕ್ರಾಸ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಅರವತ್ತೇಳು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಬಿ ಆರ್ ಎಸ್ ನಲ್ವತ್ತು ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದೆ ಅಷ್ಟೇ ಅಂದರೆ ಕೆ ಸಿ ಆರ್ ಈಗ ಭಾರಿ ಹೊಡೆತ ತಿಂತ ಇದ್ದಾರೆ ಕಾಂಗ್ರೆಸ್ ಇಲ್ಲಿ ತೆಲಂಗಾಣದಲ್ಲಿ ಈ ಬಾರಿ ಅಧಿಕಾರಕ್ಕೆ ಇರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಒಂದು ವೇಳೆ ಕೊನೆ ಹಂತದಲ್ಲಿ ಏನಾದರೂ ಪವಾಡ ನಡೆದು ಕೆ ಸಿ ಆರ್ ಪಕ್ಷ ಮುನ್ನಡೆ ಸಾಧಿಸ್ಬೋದೋ ಏನೋ ಗೊತ್ತಿಲ್ಲ ಆದರೆ ಸದ್ಯದ ಟ್ರೆಂಡ್ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ಸುಲಭವಾಗಿ ಅಧಿಕಾರಕ್ಕೆ ಇರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಇನ್ನು ಬಿ ಜೆ ಏಳು ಕ್ಷೇತ್ರಗಳಲ್ಲಿ ತೆಲಂಗಾಣದಲ್ಲಿ ಲೀಡ್ನಲ್ಲಿದೆ ಇದು ಕೂಡ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಅಷ್ಟಾಗಿ ಪ್ರಭುತ್ವ ಸಾಧಿಸಿಲ್ಲ ತೆಲಂಗಾಣದಲ್ಲಿ ಇನ್ನೂ ಕೂಡ ತನ್ನ ಹೆಜ್ಜೆ ಗುರುತನ್ನು ಇನ್ನೂ ಕೂಡ ಪ್ರಬಲವಾಗಿ ಮೂಡಿಸಿಲ್ಲ ಆದರೂ ಕೂಡ ಈ ಬಾರಿ ಬಿ ಜೆ ಪಿ ಏಳು ಕ್ಷೇತ್ರಗಳಲ್ಲಿ ಈಗ ಸದ್ಯ ಲೀಡ್ನಲ್ಲಿದೆ ಮತ್ತೊಂದು ಕಡೆ ಎ ಐ ಎಮ್ ಐ ಎಮ್ ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಒಂದು ವೇಳೆ ಏನಾದರೂ ಅತಂತ್ರದಂಥ ಪರಿಸ್ಥಿತಿ ಬಂದರೆ ಆಗ ಎ ಐ ಎಮ್ ಐ ಎಮ್ನ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಸದ್ಯದ ಟ್ರೆಂಡ್ ಪ್ರಕಾರ ಇಲ್ಲಿ ಎಲ್ಲವೂ ಕಾಂಗ್ರೆಸ್ ಫೇವರ್ ಆಗಿಯೇ ಇದೆ ಕಾಂಗ್ರೆಸ್ ಪಕ್ಷವೇ ಇದೇ ಮೊದಲ ಬಾರಿಗೆ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಇರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇದು ಲೇಟೆಸ್ಟ್ ಚುನಾವಣಾ ಟ್ರೆಂಡಿಂಗ್ ಕುರಿತ ಮಾಹಿತಿ ಇನ್ನಷ್ಟು ಅಪ್ಡೇಟ್ಗಳನ್ನು ಚುನಾವಣೆ ರಿಸಲ್ಟ್ ಬಗ್ಗೆಯೂ ಮುಂದಿನ ಗಂಟೆಗಳಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ